ಉಜ್ಲೇ ಬೇಕಲ್ಲಪ್ಪ, ವಿ ಐ ಪಿ ಆದ್ರೇನು ಜಾಕಿ ಆದ್ರೇನು ಉಜ್ಲೇ ಬೇಕು, ಇಲ್ಲ ಅಂದ್ರೆ ಬುಡಕ್ ಬಂದ್ಬಿಡುತ್ತೆ. ಯಾವ ತರ ಗುಳಿ ಕಾಲದಲ್ಲಿ ಗಿಣಿಮರಿ ತೋರಿಸ್ಬಿಟ್ಟ, ಶುಭಾನೋ ಅಶುಭಾನೋ. ಯಾವ ಹೂ ಹಲೋ, ಹುಡುಗಿಯರ್ ಕಟ್ಟದ ರಾಕಿ ಈ ಕಡೆ ಮಾತಾಡ್ತೀರ, ಜಾಕಿ ಆ ಕಡೆ ಮಾತಾಡ್ತೀರ, ಯಾರು ಕಕ್ಕಿ? ಕಕ್ ಬೇಕಾಗಿರೋದು ನಮ್ದಿಗೆ ಅಲ್ಲ ಕಾಗೆ ಬಂಗಾರ, ನಿಮ್ದು 10,000 ರೂಪಾಯಿಗೆ ಇಸ್ಕೊಂಡಿ 6 ತಿಂಗಳಿಗೆ ಆಯ್ತು, ಅಸ್ಲಿಗೆ ಇಲ್ಲ ಬಡ್ಡಿಗೆ ಇಲ್ಲ, ಅದಕ್ಕೆ ಮನೆ ಕಡೆಗೆ ಬರ್ತಾ ಇದ್ದೀನಿ. ಅಣ್ಣ ನಿನ್ನೆ ಒಂದ್ ಕಾಲ್ ಮಾಡಬಾರ್ದ ಅಣ್ಣ, ಜಸ್ಟ್ ಕಾಂಬೋಡಿಯಾಗ ಬಂದ್ ಲ್ಯಾಂಡ್ ಆದೆ. ಸರ್ ಆಂಬೋಡಿಯಾ ಅಲ್ಲ ಅಣ್ಣ, ಕಾಂಬೋಡಿಯಾ. ಸಾಲಾಗೆ ತಗೊಂಡೋರೆಲ್ಲ ಹಿಂಗೆ ದೇಶಕ್ಕೆ ಬಿಟ್ ಬಿಟ್ಟು ಹೋಗ್ಬಿಟ್ರೆ ನಮ್ದು ಕಡೆ ಗತಿ ಏನು? ಸರ್ ಏನೋ ನಿಂದು, ಅದು ಆಟೋದವನೇ ಅಮರ್ಸ್ಬಿಟ್ಟ ಸರ್, ಆಂಜನೇಯ ಬ್ಲಾಕ್ ಅನ್ಬಿಟ್ಟು ಕಾಂಬೋಡಿಯ ಕರ್ಕೊಂಡ್ಬಂದ್ ಬಿಟ್ಬಿಟ್ಟ. ಆಂಜನೇಯ ಬ್ಲಾಕ್ ಎಲ್ಲಿ ಬರುತ್ತೆ? ಇದು ಆಂಜನೇಯ ಬ್ಲಾಕ್ ಕಣೋ, ಕಾಂಬೋಡಿಯಾ ಅಂತ ಹೇಳಿದ್ದು ಗುಬಾಲ್ ನನ್ ಮಗ ಯಾರು? ಫೋನ್ ಅಲ್ಲಿ ನೀವೇ ಹೇಳಿದ್ರಲ್ಲ ಸರ್. ಕಟ್ಟಾಗಿದೆ ಕಟ್ಟಾಗಿದೆ. ಏನಿದು ಒಂಥರ ಬಿಸಿ ಗಾಳಿ ಬರ್ತಿದೆಲ್ಲ. ಕಾಂಬೋಡಿಯಾ ಯಾಕ್ರೆ ಅವ್ರಿಗೆ ಹಾಗೆ ಹೊಡಿತಾ ಇದ್ದೀರಾ? ತಗೊಂಡಿರೋದು ಸಾಲ, ವಾಪಸ್ ಕೊಟ್ಟಿಲ್ಲ ಅಂದ್ರೆ ಐಸೈ ಮಾರ್ತಾ ಮಾರ. ಎಷ್ಟ್ರಿ ಕೊಡ್ಬೇಕು ಅವ್ರು ನಿಮ್ಗೆ? 10,000 ಅಸ್ಲು, 5,000 ಬಡ್ಡಿಗೆ ಕೊಡ್ಬೇಕು. ಬಡ್ಡಿ ಬಿಡಕ್ ಆಗಲ್ವಾ? ಬಡ್ಡಿ ಮಕ್ಕಳು ಮೇಡಮ್, ಬಡ್ಡಿ ಎಲ್ಲ ಬಿಡಲ್ಲ ಇವರು. ಕೂತ ತಗೊಳ್ಳಿ ಹೋಗಿ. ಅವ್ರೆಕ್ ಬಾರ್ ಶಿವಾಜಿ ನಗರ್ ಮೇ ದಿಖಾನ ಲಟ್ಕಾ ದುಂಗಾ. ಏನ್ರಿ ಅಷ್ಟೊಂದ್ ಜನ ಸೇರ್ಕೊಂಡು ಒಬ್ರಿಗೆ ಹೊಡಿತಾ ಇದ್ರೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ, ಅಟ್ಲೀಸ್ಟ್ ಕೇಳ್ಬೇಕ್ ತಾನೆ? ನನ್ ಮಾತಲ್ಲಿ ಕೇಳ್ತಾರ ಅವ್ರು? ನನ್ ಮಾತ್ ಕೇಳಿದ್ರಲ್ವಾ? ನೀ ಹುಡುಗಿ ಅಲ್ವಾ, ಅದಕ್ಕೆ ಕೇಳಿರ್ತಾರೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್, ನಿಮ್ಮ ಈ ಋಣನ ಯಾವತ್ತು ತೀರ್ಸಕ್ಕೆ ಆಗಲ್ಲ. ಇರ್ಲಿ ಬಿಡಿ, ಕಷ್ಟದಲ್ಲಿ ಇರೋರ್ಗೆ ಸಹಾಯ ಮಾಡೋದು ಹ್ಯುಮ್ಯಾನಿಟಿ ಅಲ್ವಾ? ಅಷ್ಟಕ್ಕೂ ಅದ್ ನನ್ ದುಡ್ಡಲ್ಲ, ಆಶ್ರಮದ್ದು. ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಟ್ಬಿಟ್ಟೆ, ನೀವ್ ಆ ದುಡ್ಡನ್ನ ಆದಷ್ಟು ಬೇಗ ವಾಪಸ್ ಕೊಡ್ತೀರಲ್ವಾ? ವಾಪಸ್ ಕೊಡೋದ್ರ ಬಗ್ಗೆ ನೀವು ಚಿಂತೆನೆ ಮಾಡ್ಬೇಡಿ ಮೇಡಮ್, ಮೋಸ್ಟ್ಲಿ ಬೇಗ ಕೊಟ್ಬಿಡ್ತೀನಿ ಅಂತಿದ್ದಾರೆ ಅನ್ಸುತ್ತೆ. ಸರಿ ಸರಿ ಮೇಡಮ್, ಇದ್ ನನ್ ವಿಸಿಟಿಂಗ್ ಕಾರ್ಡು, ಇದ್ರಲ್ಲಿ ನನ್ ನಂಬರ್ ಇದೆ, ದುಡ್ಡು ಅರೇಂಜ್ ಆದ ತಕ್ಷಣ ನಂಗೆ ಕಾಲ್ ಮಾಡ್ಬಿಡಿ ಸರಿನಾ? ಸರಿ ಆಯ್ತು. ರಾಮ್ ರಾಮ್ ಎಲ್ಲಿಂದ ಬರ್ತಿದ್ಯಾ? ಅಗ್ರಹಾರ. ಯಾವ್ದು? ದಾಸಳಿ ಅಗ್ರಹಾರನ? ಪರಪ್ಪನ ಅಗ್ರಹಾರ. ನಾನೇ ಸರೆಂಟ್ ಆಗ್ಬೇಕು. ಎಲ್ಲಿ ಹುಡ್ಕೊಂಡಿದ್ಯಾ? ಅದನ್ನೇ ಹುಡುಕ್ತಾ ಇದ್ದೀನಿ. ಅಲೆಮಾರಿ ಜೈಲಿಂದ ಬಂದಿರೋ ಆಸಾಮಿ, ಇವತ್ತಲ್ಲ ನಾಳೆ ನಮಗ್ ವರ್ಕ್ ಆಗ್ತಾನೆ. ಸರಿ, ಎಲ್ಲೆಲ್ಲ ಯಾಕೆ ಉಳ್ಕೋತಿಯಾ? ನಂದೇ ಒಂದು ಡಬಲ್ ಬೆಡ್ರೂಮ್ ರೂಮ್ ಇದೆ, ಅಲ್ಲೇ ಉಳ್ಕೊಂಬಿಡು ಆರಾಮಾಗಿ. ಸರಿ, ಇವತ್ತಿಂದ ನಾನು ನೀನು ಗೆಳೆಯರು. ಬಾಬಾ ಒಳಗ ಬಾ. ಏನ್ ನೋಡ್ತಿದ್ಯ? ಅಲ್ಲ, ಡಬಲ್ ಬೆಡ್ರೂಮ್ ಮನೆ ಅಂದ್ಯಲ್ಲ, ಕಾಣಿಸ್ತಿಲ್ವಾ? ಇಲ್ಲೊಂದು ಬೆಡ್ಡು, ಇಲ್ಲೊಂದು ಬೆಡ್ಡು ರೂಮ್, ಡಬಲ್ ಬೆಡ್ರೂಮ್. ಇನ್ನೊಂದೆರಡು ಹಾಕೊಂಡಿದ್ರೆ 4 BHK ಆಗ್ತಾ ಇತ್ತು. ಏಯ್ ಏನೋ ಪಾಪ, ಉಳ್ಕೊಳಕ್ ರೂಮ್ ಇಲ್ಲ ಅಂತ ನನ್ನ ರೂಮಿಗೆ ಕರ್ಕೊ ಬಂದ್ರೆ ಕಿಂಡಲ್ ಮಾಡ್ತೀಯಾ? ಆಯ್ತು ಕೂತ್ಕೋ. ಅಯ್ಯ ಒಂದ್ ನಿಮಿಷ, ಇಷ್ಟೊಂದು ಕಾಸು
ಏನ್ ಫಸ್ಟ್ ಟೈಮ್ ನೋಡ್ತಿದ್ಯಾ? ಅಲ್ಲ, ನಿನ್ನ ಹತ್ರ ಇಷ್ಟೊಂದು ಕಾಸು ಇಟ್ಕೊಂಡು ಅವ್ರ ಹತ್ರ ಅಷ್ಟೊಂದು ಒದೆ ತಿಂತಿದ್ದಲ್ಲ, ಕೊಟ್ಬಿಡಿದ್ರೆ ಆಗ್ತಾ ಇತ್ತು ತಾನೇ? ಬಂದ್ಬಿಡು, ನನಗೆ ದುಡ್ಡು ಈಸ್ಕೊಂಡ ಅಭ್ಯಾಸ, ಕೊಟ್ಟ ಅಭ್ಯಾಸ ಇಲ್ಲ. ಸರಿ, ಆ ಹುಡುಗಿ ನಿನ್ ಸಾಲ ತೀರಿಸಿಲ್ಲಲ್ಲ, ಇವಾಗ ಅವಳ ಕತೆ? ನಾನು ಹೇಳಿದ್ನ ನನ್ ಸಾಲ ಬಂದು ತೀರಿಸು ಅಂತ, ನಾನು ಅಲ್ಲೇ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ. ಏನಂತ? ಈ ಜನ್ಮದಲ್ಲಿ ನಿಮ್ ಋಣ ತೀರ್ಸಕ್ಕಾಗಲ್ಲ ಅಂತ. ಹಂಗೆ ಇಷ್ಟೊಂದು ದುಡ್ಡು ಮನೇಲಿ ಇಟ್ಕೊಳ್ಳೋದ್ ಸೇಫ್ಟಿ ಅಲ್ಲ. 100 ರೂಪಾಯಿಗೆಲ್ಲ ಕೊಲೆ ಮಾಡೋ ಕಾಲ ಇದು. ಏನ್ ಗುರು ಹಿಂಗ್ ಎದುರಿಸ್ತಿದ್ಯಾ? ಎದುರಿಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದೀನಿ. ಎಷ್ಟೊಂದ್ರು ನೀ ಜೆಲ್ಲಿಂದ ಬಂದನಲ್ವಾ, ನಿಂಗೆ ಈ ತರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿರುತ್ತೆ. ಸರಿ, ಈ ದುಡ್ಡನ್ನ ಏನ್ ಮಾಡೋಣ? ಬ್ಯಾಂಕ್ ಹಾಕ್ಬಿಡಣ, ನೀನು ಸೇಫು, ಕಾಸು ಸೇಫು. ಏನು ಫಸ್ಟ್ ಟೈಮಾ? ಹೌದು. ಯಾವ ಏಜ್ ಗ್ರೂಪ್ ಅಲ್ಲಿ ಇರ್ಲಿ? ಏಜಿಂಗ್ ಏಜ್. ನೀ ನಮ್ಮ ಹತ್ರ ಫಸ್ಟ್ ಟೈಮಾ ಅಂತ ಕೇಳಿದಾಗ ನಾವು ಹೌದು ಅಂದ್ವಲ್ಲ, ಹಂಗೆ ನಾವು ಅವ್ರ ಹತ್ರ ಕೇಳಿದಾಗ ಅವರು ಫಸ್ಟ್ ಟೈಮು ಅಂತ ಹೇಳ್ಬೇಕು. ಅವ್ರೆಲ್ರಿಗೂ ಹಾಗೆ ಹೇಳುದು. ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ, ನಾನು ಮಖ ನೋಡಿದ್ರೆ ಹೇಳ್ಬಿಡ್ತೀನಿ ಎಷ್ಟು ಲೈಕ್ಸ್ ಆಗಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ, ಮತ್ತೆ ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ಅಂತ. ಆಯ್ತು ಬಿಡೋ ಮಮ್ಮ. ಹೇ ಮಾಮಾಗಿ ಮಂತಲ್ಲ ಹೇಳ್ಬೇಡ, ಮೊದ್ಲು ಅವ್ನು ಕರ್ಸೋ. ಆಯ್ತು ಬಿಡೋ ಮಮ್ಮ, ನೀನು ಗಂಡ್ಸು ಅಂತ ತಿಳ್ಕೊಂಡು ನಾನು ತಮಾಷೆ ಮಾಡಿದೆ. ಆದ್ರೆ ನಾನಿನ್ನ ಹೆಂಗ್ಸು ಅನ್ಕೊಂಡು ಹಂಗ್ ಮಾಡಕ್ಕಾಗಲ್ವೇ? ಯಾವ ರೇಂಜ್ ಅಲ್ಲಿ ಇರ್ಲಿ? ರೇಂಜು ಆಮೇಲೆ ಇರ್ಲಿ, ಮೊದ್ಲು ತೋರ್ಸು, ಅರೇಂಜ್ ಮಾಡು. ಏಯ್ ಭಾವಂದ್ರು ಬಂದಿದ್ದಾರೆ, ಬನ್ರಿ. ನೋಡಿದ್ದಿಲ್ಲ ಭಾವ, ನಿನಗೆ ಇವರಲ್ಲಿ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊ. ಆಜಾ ಭಾವ. ಆಜಾ ಅಂತ ನೀನು ಉಳಿದ್ರೆ ಏನ್ ಮಜಾ, ತಾಜಾ ಯಾವ್ದು ಇಲ್ವಲ್ಲ. ಕೋ ಏಯ್ ನೋಡು ಭಾವ, ಫ್ರೀ ಆಗಿರೋರು ಇಷ್ಟು ಜನ ಮಾತ್ರ, ಇವರಲ್ಲಿ ನಿನಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊ. ಫ್ರೀ ಆಗಿ ಕೊಟ್ರು ನನಗೆ ಬ್ಯಾಡ. ಓ ಬರೀ ಕಣ್ಣಾಡ್ಸಕ್ ಬಂದಿದ್ಯಾ? ನಿಂತ್ರೆ ಭೂಮಿಗ್ ಬಾರ, ಮಲಗಿದ್ರೆ ಹೆಂಡ್ತಿಗ್ ಬಾರ. ಬಾಯ್ ಚಪ್ಲಿಕ್ ಬಂದಿದ್ದಾನೆ ಬಾಡ್ಕೊ, ಹೋಗೋ ಹೋಗೋಲೇ. ಈ ಮಂದಾರ ಅಡ್ಡಕ್ ಬಂದವರು ಯಾರು ನಿರಾಸೆ ಆಗಿ ಹೋಗ್ಬಾರ್ದು. ಆ ಹೊಸ ಹುಡುಗಿನ ಕರ್ಕೊಂಡ್ ಬಾ. ನಾ ಹೇಳ್ದಾಗ ಕೇಳಲಿಲ್ಲ ಅಂದ್ರೆ ನೀನು ಆಶ್ರಮಕ್ಕೆ ಬೆಂಕಿ ಹಾಕ್ಬಿಡ್ತೀನಿ. ನನಗ ಹುಡುಗಿ ಓಕೆ. ಹಾಗೆ ಹೇಗ್ ಹೋಗ್ತೀಯ ಮಾಮ? ಹೊಡಿ ಮಾಮ. ಹೊಡ್ದೆ. ನನಗೂ ಇದೆ ತರ ಪ್ರೆಸ್ ತೋರ್ಸೆ. ಏ ಮಾಮ ಇರೋದ್ರಲ್ಲಿ ನಾನೇ ಫ್ರೆಶ್. ಎಲ್ಲೆಲ್ಲ ಕೈ ಹಾಕೊಂಡೆ ಅಸಹ್ಯ. ನಂಗೆ ಅರ್ಜೆಂಟ್ಗೆ ಇದೇ ಓಕೆ. ಇಟ್ಕೊಳ್ಳಿ. ಇದೇನಿದು ನಿನ್ನ ಕೈ ಇಷ್ಟೊಂದು ಹಾರ್ಡ್ ಆಗಿದೆ? ಅದು ಎಳ್ದು ಎಳ್ದು ಹಾಸಿ ಹಾಸಿ ಮೇಲೆ ಎಪ್ಸಿ ಎಪ್ಸಿ ಹೀಗಾಗಿದೆ. ಅಯ್ಯೋ, ಕೇಳಕ್ಕೆ ಕಿವಿಯಿಂದ ರಕ್ತ ಬಂದಂಗೆ ಆಗ್ತಿದೆ. ಪಾಪ, ಇನ್ ನಿನ್ ಕೈ ಎಷ್ಟು ನೋವಾಗಿರ್ಬೇಡ. ಅಲ್ಲ, ಕೈ ನೋವಿದ್ರೆ ಏನ್ ಬಂತು, ಎದೆ ಸುದಲ್ಲಿ ಇರೋ ಮಜಾನೇ ಬೇರೆ. ಹೌದಾ? ಒಂದ್ಸಲ ಹಾರ್ತು ಅನ್ಕೋ, ಆಮೇಲೆ ನೋಡ್ತಾ ನೋಡ್ತಾ ಸಣ್ಣದಾಗುತ್ತಲ್ಲ, ಇಷ್ಟುದ ಬಾಲ ಕೂಡ ಇಷ್ಟೇ ಕಾಣುತ್ತೆ. ಬಾಲನ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಗಾಳಿಪಟ. ಗಾಳಿಪಟನ ಎಳ್ದು ಎಳ್ದು ಏರ್ಸಿ ಏರ್ಸಿ ಹಾಸಿ ಹಾಸಿ. ಹಂಗಾದ್ರೆ ಖಂಡಿತ ನಿನ್ ಕೈಲಿ ಕೊಡದೇ ಇಲ್ಲ ಬಿಡು.
ಗಾಳಿಪಟ ಅಂತೂ ಕೊಡೋದೇ ಇಲ್ಲ ಬಿಡು. ಎಲ್ಲಿ ಹೋಗ್ತಾ ಇದ್ದೀರಾ? ಆಚೆ ಹೋಗ್ಬಿಟ್ಟು ಬರ್ತೀವಿ. ಅದಕ್ಕೆಲ್ಲ ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ಗೊತ್ತು ತಾನೆ? ಇಲ್ಲಿ ಯಾಕೋ ವರ್ಕೌಟ್ ಆಗ್ತಿಲ್ಲ. ಶೋರೂಮಲ್ಲಿ ಗಾಡಿ ನೋಡಿದೆ, ಟೆಸ್ಟ್ ಡ್ರೈವ್ ಹೋಗು ಅಂತಾರೆ. ಅಂಥದ್ರಲ್ಲಿ ನೀವು ಕಳಿಸಲ್ಲ ಅಂತೀರಲ್ಲ. ಕರ್ಕೊಂಡು ಹೋಗು. ಥ್ಯಾಂಕ್ ಯು ಮೇಡಮ್. ನೀನು ಇಲ್ಲೇ ಇರು. ನೀನು ಬರೋ ತನಕ ಅವನು ಇಲ್ಲೇ ಇರಲಿ. ಸಾರಿ ಮಗ, ಬೇಗ ಹೋಗಿ ಬಂದ್ಬಿಡ್ತೀವಿ. ನೀನು ಯಾಕೋ ಅಷ್ಟೊಂದು ಫೀಲ್ ಆಗ್ತಿದ್ಯಾ? ನಿಂದು ಔಟ್ಡೋರು, ನಂದು ಇಂಡೋರು. ನೀವು ಹೋಗ್ಬಿಟ್ಟು ಬಾ, ಆರಾಮಾಗಿ ಹೋಗ್ಬಿಟ್ಟು ಬಾ, ಆರಾಮಾಗಿ ಹೋಗ್ಬಿಟ್ಟು ಬಾ. ಅಷ್ಟೇ, ಎಲ್ಲ ಹುಡುಗಿರು ದ್ರಾಕ್ಷಿ ಸೇಬು ಅದು ಇದು ಅಂತ ತಿನ್ಸಿದ್ರೆ ನೀನೇನು ಸ್ಪೆಷಲ್ ಆಗಿ ಬಾಳೆಹಣ್ಣು ತಿನ್ನಿಸ್ತಿದ್ಯಾ? ತುಂಬಾ ಸ್ಮೂತ್ ಆಗಿ ಒಳಗೋಗುತ್ತಲ್ವಾ, ಅದಕ್ಕೆ. ನಾಟ್ ಬ್ಯೂಟಿ, ತುಂಬಾ ಚೂಟಿ. ಬರಿ ಮಾತಲ್ಲೇ ಮುಗಿಸ್ತೀಯಾ ಇಲ್ಲ ಬೇರೆ ಏನಾದ್ರೂ ಮಾಡ್ತೀಯಾ? ಹಸಿದ ತಕ್ಷಣ ತಿಂದ್ರೆ ಅಷ್ಟು ಮಜಾ ಇರಲ್ಲ. ಸಾವ್ದು ಸಾವಧಾನಕ್ಕೆ ತಿಂದ್ರೇನೆ ತೃಪ್ತಿ. ನಾವಿಬ್ರು ಸಿನಿಮಾಗೆ ಹೋಗೋಣವಾ? ಸಿನಿಮಾಗ? ಅಲ್ಲೋಗಿ ಏನ್ ಮಾಡ್ತೀಯಾ? ನಾವಿಬ್ರು ಥಿಯೇಟರ್ ಅಲ್ಲಿ ಕೂರ್ತೀವಾ? ಕೂತಿರ್ತೀವಿ. ಆ ಕಡೆ ಲೈಟ್ ಆಫ್ ಆಗತ್ತಾ? ಆಗತ್ತೆ. ಆಮೇಲೆ ನಾ ನಿನ್ ಮೇಲೆ ಲಚ್ ಅಂತ ಕೈ ಹಾಕ್ತೀನ. ಆಮೇಲೆ ಆಮೇಲೆ ನಾ ನಿನ್ಗೆ ಕಚ್ ಒಂದು ಮುತ್ತು ಕೊಡ್ತೀನ. ಅಯ್ಯೋ, ಆಮೇಲೆ ಆಮೇಲೆ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೋತೀನ. ತಪ್ಕೊಂಡು ಆಮೇಲೆ ಆಮೇಲೆ ಇನ್ನೇನು, ಇದೇ ಮೂಡ್ ಮುಂದುವರೆದ್ರೆ ನಮಗೆ ಥಿಯೇಟರ್ ಓನರ್ ಬಂದು ಬೂಟ್ ಬೂಟಲ್ಲಿ ಹೊಡಿತಾನಷ್ಟೇ ಅಲ್ವಾ? ಮತ್ತೆ ಅಲ್ಲಿ ಹೋಗಿ ದುಡ್ಡು ಖರ್ಚು ಮಾಡೋದ್ರ ಬದಲು ಇಲ್ಲೇ ಸಾಕು ಅನ್ನುವಷ್ಟು ಮಿಷ್ಟನ್ನ ಭೋಜನ ಮಾಡ್ಬೋದಲ್ವಾ? ಚೂಟಿ, ಆದ್ರೆ ನೀನು ತುಂಬಾ ಘಾಟಿ. ತಂದಿದೀಯಾ ಸೇಫ್ಟಿ? ಆಲ್ರೆಡಿ. ಮತ್ತೆ ತಡ ಯಾಕೆ? ಶುರು ಮಾಡೋಣ ಪಾರ್ಟಿ.